ನಿಮ್ಮ ನೆಚ್ಚಿನ ಸೀರಿಯಲ್ಗಳನ್ನು ಟಿವಿಯಲ್ಲಿ ಪ್ರಸಾರ ಆದ ತಕ್ಷಣವೇ ವೀಕ್ಷಿಸಿ ಸನ್ ನೆಕ್ಸ್ಟ್ ಆಪ್ನಲ್ಲಿ ಭಾರತದ ಬಳಕೆದಾರರಿಗೆ ಉಚಿತ ಈಗಲೇ ಡೌನ್ಲೋಡ್ ಮಾಡಿ ಮತ್ತೆ ನರ್ಸ್ ಡ್ರಾಪ್ಸ್ ಕೊಡಮ್ಮ ತಗೊಳ್ಳಿ ಡಾಕ್ಟರ್ ಅದನ್ನ ಕೆಳಗಡೆ ಇಡಿ. ದೇವರಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ಈ ಕಣ್ಗಳನ್ನ ಅಗ್ನಿಕುಂಡಕ್ಕೆ ಹಾಕಿ ನಿಮ್ಮ ಆಸೆಗಳೆಲ್ಲ ಈಡೇರುತ್ತೆ. ತಗೊಳ್ಳಿ. ಓಂ ದೇವ್ಯೈ ಸ್ವಾಹಾತ್ವಾಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗೆ ಪ್ರಚೋದಯಾತ್. ದೇವ್ಯೈ ಸ್ವಾಹಾತ್. ಈ ರಕ್ಷೆನ ನಿಮ್ಮ ಹೆಂಡತಿ ಹಣೆಗಿಡಿ. ನಿಮ್ಮ ಹೆಂಡತಿಗೋಸ್ಕರ ಎಲ್ಲಾ ಪೂಜೆ ವಿಧಾನಗಳನ್ನ ಸಂಪೂರ್ಣವಾಗಿ ಯಾವುದೇ ಅಡೆತಡೆಗಳಿಲ್ಲದೆ ಮಾಡಿದ್ದೀರಿ. ನಿಷ್ಕಲ್ಮಶವಾಗಿ ಮನಸ್ಸಿಂದ ಮಾಡಿರೋ ಈ ಸೇವೆ ಆ ತಾಯಿಗೆ ಖಂಡಿತ ಸಲ್ಲುತ್ತೆ. ನಿಮ್ಮ ಮನೆಯವರು ಖಂಡಿತವಾಗ್ಲೂ ಗುಣ ಆಗ್ತಾರೆ. ನಾವುಗಳು ಎಷ್ಟೋ ರಕ್ತ ಸಂಬಂಧಗಳನ್ನ ಪುಣ್ಯ ಅಂತ ಹೇಳ್ತೀವಿ, ತಂದೆ ತಾಯಿ ಹಿರಿಯರನ್ನ ದೇವರು ಅಂತ ಹೇಳ್ತೀವಿ. ಆದ್ರೆ ಗಂಡ ಹೆಂಡತಿ ಮಾತ್ರ ಎಲ್ಲದನ್ನು ಮೀರಿ ಜೊತೆಯಲ್ಲೇ ಜೀವನ ನಡೆಸೋರು. ಒಬ್ಬ ಆದರ್ಶ ದಂಪತಿಗಳಿಗೆ ಮಾತ್ರ ಆದರ್ಶ ಅಪ್ಪ ಅಮ್ಮ ಆಗೋದಿಕ್ಕೆ ಸಾಧ್ಯ. ನೀವು ಒಬ್ಬ ಆದರ್ಶ ಗಂಡ ಅಲ್ಲದೆ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ವ್ರತವನ್ನೆಲ್ಲ ಮಾಡಿದೀರ. ಖಂಡಿತವಾಗ್ಲೂ ನಿಮ್ಮ ಹೆಂಡತಿ ಆರೋಗ್ಯ ಸರಿ ಹೋಗುತ್ತೆ. ನಾನಿನ್ ಬರ್ತೀನಿ. ಸರಿ. ಕರಣ್, ನೀನ್ ಇಷ್ಟೆಲ್ಲ ಮಾಡ್ತೀಯ ಅಂತ ಅಂದ್ಕೊಂಡೇ ಇರ್ಲಿಲ್ಲ ಕಣ. ನೀನ್ ಹೀಗ್ ಬದ್ಲಾಗಿದ್ದು ತುಂಬಾ ಖುಷಿಯಾಗಿದೆ. ತಂಗಿಯವಂಗೋಸ್ಕರ ಇಷ್ಟೆಲ್ಲ ಮಾಡಿದ್ದು ಇನ್ನ ಖುಷಿಯಾಗಿದೆ. ಭಾವ, ನೀವ್ ಈ ವ್ರತ ಮಾಡ್ತೀರಾ ಅಂತ ಅನ್ಕೊಂಡೇ ಇರ್ಲಿಲ್ಲ. ತುಂಬಾ ಭಯಪಟ್ಟಿದೆ. ನೀವೆಲ್ರೂ ಭಯನ ದೂರ ಮಾಡ್ಬಿಟ್ರಿ. Thank you.
ಏನ್ ಇವ್ರು, ಇವ್ರಿವ್ರೇ ಸಮಾಧಾನ ಮಾಡ್ಕೋತಾರೆ, ಇವ್ರಿವ್ರೇ ಬೇಜಾರಾಗ್ತಾರೆ. ಈಗಾಗ್ಲೇ ಕರಣ್ ಬರ್ಬೇಕಾಗಿತ್ತಲ್ಲ, ಅವನ್ ಬರ್ತಾನೆ ಅನ್ಕೊಂಡ್ರೆ ಅವನ್ ಬಂದೇ ಇಲ್ಲ. ನಾನೇ ತಪ್ಪಾಗಿ ತಿಳ್ಕೊಂಡ್ಬಿಟ್ನ. ಅವನ್ ಬರೋದಾಗಿದ್ರೆ ಅವಳು ಆಪರೇಷನ್ ನೋಡ್ಬೇಕು ಅಂತಾನೆ ಬರ್ಬೇಕಿತ್ತು. ಛೇ ಛೇ, ಅವನ್ ಬಂದಿಲ್ಲ ಅಂತ ನನಗ್ ಬೇಜಾರಾಗೋ ಹಾಗಿದ್ಯಲ್ಲ, ಸಂತೋಷ ತಾನೇ ಪಡ್ಬೇಕು. ಡಾಕ್ಟರ್, ಆಪರೇಷನ್ ಸಕ್ಸಸ್. ಡಾಕ್ಟ್ರೆ, ನಮ್ಗೆ ಈಗ ಸಮಾಧಾನ ಆಯ್ತು, ತುಂಬಾ ಹೆದರ್ಬಿಟ್ಟಿದ್ವಿ ನಾವು. ಯಾಕೆ? ಕಾನ್ಫಿಡೆಂಟ್ ಆಗಿರ್ಬೇಕ್ರಿ, ಸುಂದರಿಗೆ ಕಣ್ ಬಂದೇ ಬರುತ್ತೆ, ಅವಳು ಮೊದಲಿನ ಹಾಗೆ ಆಗೇ ಆಗ್ತಾಳೆ. ಅಷ್ಟಾದ್ರೆ ಸಾಕು. ದೇವರು ಮನುಷ್ಯನ ರೂಪದಲ್ಲಿ ಬರ್ತಾನೆ ಅಂತ ಕೇಳಿದ್ದೆ ಡಾಕ್ಟ್ರೆ, ಆದ್ರೆ ಇವತ್ ಕಣ್ಣಾರೆ ನೋಡ್ಬಿಟ್ಟೆ ನಿಮ್ಮನ್ನ. ಈ ನಿಮ್ ಋಣನ ಹೇಗ್ ತೀರಿಸ್ಲಿ ಅಂತ ಅರ್ಥ ಆಗ್ತಿಲ್ಲ ನನ್ಗೆ. ಅಷ್ಟೊಂದ್ ದೊಡ್ಡ ಮಾತೆಲ್ಲ ಆಡ್ಬೇಡಿ, ಇಟ್ಸ್ ಮೈ ಡ್ಯೂಟಿ, ನನ್ ಕರ್ತವ್ಯ ಮಾಡ್ದೆ ಅಷ್ಟೇ. ಡಾಕ್ಟರ್, ಸುಂದ್ರಿ ನೋಡ್ಬೋದಾ? ಹಾ, ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ವಾರ್ಡಕ್ ಶಿಫ್ಟ್ ಮಾಡ್ತಾರೆ, ಆಮೇಲೆ ನೀವೆಲ್ಲ ಹೋಗ್ ನೋಡ್ಬೋದು. ಥ್ಯಾಂಕ್ ಯು ಡಾಕ್ಟರ್. ಆಗ್ಲಿ ಆಗ್ಲಿ, ಇಟ್ಸ್ ಆಲ್ ರೈಟ್. ಕರಣ್ ಇಲ್ಲಿಗೆ ಬರ್ಲೇ ಇಲ್ಲ, ನಾನೇ ಅನವಶ್ಯಕವಾಗಿ ಕರಣ್ ಮೇಲೆ ಅನುಮಾನ ಪಟ್ಬಿಟ್ಟೆ. ಹಾಗಿದ್ರೆ ಕರಣ್ ಮತ್ತೆ ಮಾ ಹೇಳ್ತಿರೋದೇ ಸರಿನಾ? ಹಾರ್ಮೋನ್ ಇಂಬ್ಯಾಲೆನ್ಸಿಂಗ್ ಆಗಿ ಅನಾವಶ್ಯಕವಾಗಿ ಯೋಚನೆ ಮಾಡ್ತಿದ್ದೀನ. ಮಾಗಾಗಿರೋ ಗಾಯ, ಸಿಗಂದೂರ್ಗೆ ಹೋಗೋ ಪ್ಲಾನ್ ಕ್ಯಾನ್ಸಲ್ ಆಗಿದ್ದು ಎಲ್ಲ ಕೋ ಇನ್ಸಿಡೆಂಟ್ ಆಗಿ ನಡೆದಿದೆ. ನಾನೇ ಸುಮ್ಮನೆ ಏನೇನೋ ಯೋಚನೆ ಮಾಡಿಬಿಟ್ಟೆ. ಕರಣ್ನ ತುಂಬ ಲವ್ ಮಾಡ್ತೀನಿ ಅಂತ ಹೇಳ್ತಿದ್ದೆ, ಅವನ ಮೇಲೆ ಸಂದೇಹ ಪಟ್ಟು ಆ ಪ್ರೀತಿಗೆ ಅರ್ಥ ಇಲ್ದಾಗ ಮಾಡಿಬಿಟ್ಟೆ. ಮೇಡಮ್ ಅವ್ರು ನಾರ್ಮಲ್ ಆಗಿದ್ದಾರೆ, ಇನ್ನೊಂದು 10-15 ನಿಮಿಷದಲ್ಲಿ ಮಾತಾಡಿಸ್ಬೋದು. ಅನಸ್ತಿಷಿಯಾದಿಂದ ಸ್ವಲ್ಪ ಮಂಪರಾಗಿದ್ದಾರೆ. ಸರಿ, ಆಯ್ತಮ್ಮ. ಕರಣ್ ಬಾಪ, ಸುಂದರಿಗೆ ಆಪರೇಷನ್ ಮುಗೀತು. ಅಂಕಲ್, ರಕ್ಷೆ ನಿಲ್ಸೋ. ಪೂಜೆ ಸರಿಯಾಗಾಯ್ತಾ? ಹೂವಪ್ಪ, ನನಗೆ ನಂಬಿಕೆ ಇಲ್ಲ. ಯಾಕಪ್ಪ, ಏನಾಯ್ತು? ಅದೇ ದೇವಸ್ಥಾನದಿಂದ ತಂದಿದ್ಯೋ ಅಥವಾ ಬೇರೆ ಎಲ್ಲಿಂದಾದ್ರೂ ತಂದಿದ್ಯೋ? ಅಪ್ಪ, ಯಾಕೆ ಹೀಗೆ ಕೇಳ್ತಿದ್ದೀರಾ? ಕೇಳೋ ಹಾಗೆ ಮಾಡಿದ್ಯಾ? ಅದಕ್ಕೆ ಓಕೆ, ನಿಮಗೆ ಹಾಗೆ ಅನುಮಾನ ಇದ್ರೆ ಅರ್ಚಕರಂಗೆ ಕೇಳಿ, ಇಲ್ಲಾಂದ್ರೆ ಭಾರತಿ ಮತ್ತೆ ಭೀಮಂಗೆ ಕೇಳಿ. ಹ್ಮ್, ಕಲಿಯುಗದ ಭೀಮ, ದ್ವಾಪರ ಯುಗದ ಭೀಮ ಸತ್ಯದ ಪರವಾಗಿದ್ದ, ಕಲಿಯುಗದ ಭೀಮ ಸ್ನೇಹಿತನ ಪರವಾಗೇ ಇರ್ತಾನೆ. ಬಲರಾಮ್ ಅವರೇ,
ತಮಾಷೆ ಮಾಡ್ತಿದ್ದೆ. ಗೊತ್ತು ಬಲರಾಮ್ ಅವರೇ, ನೀವು ತಮಾಷೆ ಮಾಡ್ತಿದ್ದೀರಾ. ಆದ್ರೆ ಪಾಪ ಕರ್ಣ ದೇವಸ್ಥಾನದಲ್ಲಿ ಸುಂದರಿಗೋಸ್ಕರ ತುಂಬಾ ಭಕ್ತಿಯಿಂದ ಪೂಜೆ ಮುಗಿಸ್ ಬಂದಿದ್ದಾನೆ. ಜೊತೆಗೆ ಸುಂದರಿಗೆ ಹೀಗಾಗಿದ್ಯಲ್ಲ ಅಂತ ಆತಂಕ ಬೇರೆ ಇದೆ ಅವನಿಗೆ. ಅವನು ಇದನ್ನ ತಮಾಷೆಯಾಗಿ ತಗೋಬೇಕಲ್ಲ. ಕರಣ್, ನೀನ್ ಸುಂದರಿಗೆ ರಕ್ಷೆ ಇಡಪ್ಪ, ಇಡು. ಹೂ ಅಂಕಲ್. ಒಲಿದವಳೇ ಜೋಡಿ ನಯನಗಳ ಜೇನ.